ಇವನೇ ಕೇಳ್ಕೊ, ಇದು ಆಲ್ ಸ್ಪೈಸ್ ಅಂತ. ಆಲ್ ಸ್ಪೈಸ್ ಅಂದರೆ ಏನು ಹೇಳು? ಆಲ್ ಅಂದ್ರೇನು? ಅಲ್ಲ, ಆಲ್ ನೀವು ಮಾತಾಡಬೇಡಿ, ನಿಮ್ಮನ್ನು ಸಪ್ರೇಟಾಗಿ ಮಾಡ್ತೀನಿ, ನಿಮ್ಮನ್ನು ಫೇಲ್ ಮಾಡೋಕ್ಕೆ ಇವತ್ತು ಪ್ರಶ್ನೆ ಕೇಳ್ತೀನಿ, ತಡೀರಿ. ಆಲ್ ALL ಎಲ್ಲ ಎಲ್ಲ ಆಯಿತಾ? ಸ್ಪೈಸ್ ಅಂದರೆ ಮಸಾಲೆ, ಮಸಾಲೆ. ಸೊ ಎಲ್ಲ ಮಸಾಲೆದು ಸೇರಿರುವಂಥದ್ದು ಒಂದು ಮರ, ಆಲ್ ಸ್ಪೈಸ್. ಗೊತ್ತಾಯ್ತಾ? ಅದ್ರ ಪರಿಮಳ ತೆಗೆದು ನೋಡು. ನೀನು ನೋಡಿದ್ಯಾ ಅದು ಮುಂಚೆ? ಒಂದು ಬಲ್ತಿರ ಎಲ್ಲ ತಗೋ, ಕಿತ್ಕೋ, ಕಿತ್ಕೊಂಡು ಕ್ರಶ್ ಮಾಡು, ನಿನ್ನನ್ನು ಫೇಮಸ್ ಮಾಡಿಬಿಡೋಣ. ಹೆಂಗಿದೆ ಸ್ಮೆಲ್ಲು? ಚೆನ್ನಾಗಿದೆ. ಸ್ಮೆಲ್ ಹೆಂಗೆ ನೋಡೋದು ಹೇಳ್ತೀನಿ. ಒಳ್ಳೆ ಸ್ಮೆಲ್ ಇದ್ದರೆ ಹಿಂಗೆ ಇಟ್ಕೊಂಡು ಇಲ್ಲಿಂದ ಹಣೆಯಿಂದ ಎಳಿಬೇಕು, ಸುರ್ರ ಅಂತ. ಸಿಂಬಳೆ ಎಳ್ಕೊತಾರಲ್ಲ ಆ ಥರ ಅಂತ ಎಳ್ಕೊಂಗೆ ಜೋರಾಗಿ. ಹಾಂ, ಹಣೆಯಲ್ಲಿ ಕಫ ಗಿಫ ಇದ್ರೆಲ್ಲ ಕಫ ಕರಗ್ಬಿಟ್ಟು ಹೊರಗೆ ಹಾಕ್ಬಿಡುತ್ತೆ. ಬಿರಿಯಾನಿಗೆಲ್ಲ ಬೆಸ್ಟು. ಆಯಿತಾ? ಆಲ್ ಸ್ಪೈಸ್ ಅಂತ. ಇದು ನಿಜವಾಗ್ಲೂ ಬೆಂಗಳೂರು ಪ್ರದೇಶದಲ್ಲಿ ಬರುವಂಥ ಗಿಡ ಅಲ್ಲ, ಗೊತ್ತಾಯ್ತಾ? ನಾವು ಸ್ಪೆಷಲ್ VIP ಟ್ರೀಟ್ಮೆಂಟ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಈ ಜಾಗ ಚೆನ್ನಾಗಿದೆ ನಮ್ಮದು, ಯಾಕೆಂದರೆ ಈಗ 25 ವರ್ಷದಿಂದ ಸಾವಯವ ಕೃಷಿ ಮಾಡಿದ್ದೀವಿ, ಅದನ್ನೆಲ್ಲ ಇದೆಲ್ಲ ಬೇಕಾಗಿದ್ದೆಲ್ಲ ಮಾಡಿದ್ದೀವಿ. ಮತ್ತು ಇದು ದಕ್ಷಿಣ ಕನ್ನಡ ಅಂತ ಎವರ್ಗ್ರೀನು, ಹೆವಿ ರೈನ್ಫಾಲ್ ಏರಿಯಾದಲ್ಲಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಅದೇ ಥರ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಇಲ್ದಿದ್ರೆ ತಲೆ ತಗ್ಗಿಸ್ಕೊಂಡಿರುತ್ತೆ. ಆಯಿತಾ? ಆ ಥರ ವಾತಾವರಣ ಏನಂದರೆ ಇದಕ್ಕೆ ಈಗ ಮಧ್ಯಾಹ್ನದ ಬಿಸಿಲೇ ಬರ್ತಾಯಿಲ್ಲ. ಗಾಟ್ ಇಟ್? ಸೊ ಅದೊಂದು ಒಳ್ಳೆಯದು. ಮಧ್ಯಾಹ್ನ ಬಿಸಿಲು ಬಂದಿರೆ ಇಷ್ಟು ಬೆಳೀತಿರಲಿಲ್ಲ, ಮುಖ ಇನ್ನೂ ಸಣ್ಣದಾಗಿರ್ತಿತ್ತು, ಸಾಯ್ತಿರಲಿಲ್ಲ. ಅದು ಜೀವಂತನೂ ಇಲ್ಲ, ಅಲೈವ್ ಆರ್ ಡೆಡ್ ಎರಡೂ ಅಲ್ಲ, ಆ ಥರ ಪರಿಸ್ಥಿತಿಗೆ ಬರ್ತಿತ್ತು. ಈಗ ಅಲೈವ್ ಆಗಿದೆ ಮತ್ತೆ. ಸೊ ಬಿಸಿಲು ಕಮ್ಮಿ ಆಯಿತು. ಇದು ಒಂದು ತಗ್ಗಿನ ಪ್ರದೇಶ, ತೋಟದಲ್ಲಿ ಎಕ್ಸ್ಟ್ರಾ ಮಳೆ ಬಂದಿದ್ದೆಲ್ಲ ಈ ಕಡೆ ಬರುತ್ತೆ. ಸೊ ನೀರು ಕೂಡ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ಮೇಲುಗಡೆ ನಾವು ಕಲ್ಕಲ್ಲು ಬಂಡೆಯಲ್ಲಿಟ್ಟರೆ ಇದು ಸತ್ತೋಗುತ್ತಿದ್ದು. ಈ ಜಾಗ ಒಳ್ಳೆ ಭೂಮಿ ಇದೆ, ಅಡಿಗೆ ಬಂಡೆ ಇಲ್ಲ, ಚೆನ್ನಾಗೇ ಬಂದಿದೆ. ಆಮೇಲೆ ಈ ಕಡೆಯೂ ಬಿಸಿಲಿಲ್ಲ, ಆಯಿತಾ? ಇಲ್ಲೆಲ್ಲ ತಂಪು, ನೆಲ ಹೀಟ್ ಆಗಲ್ಲ ಇಲ್ಲಿ ಈ ಕಡೆ. ಆಮೇಲೆ ಅಲ್ಲೂ ಅಷ್ಟೆ, ಆ ಕಡೆಯೂ ಅಷ್ಟು ತಂಪಾಗೇ ಇರುತ್ತೆ, ಇಲ್ಲಿ ಮಾತ್ರ ಒಂದು ಸ್ವಲ್ಪ ಬಿಸಿಲು ಬೀಳುತ್ತೆ. ಸೊ ಲೊಕೇಶನ್ ಚೆನ್ನಾಗಿದೆ. ಆದರೆ ಅಂಥ ದಕ್ಷಿಣ ಕನ್ನಡದ ಅಂಥ ಪ್ರದೇಶ, ಕೇರಳಗಿರಲೆಲ್ಲ ಇದೆಯಲ್ಲ, ಹೆವಿ ರೈನು ಕರಾವಳಿ, ಅಂಥ ವೆದರಲ್ಲಿ ಏನಾಗುತ್ತೆ, ಇದು ಈ ಥರ ಖಾಲಿ ಇರೋದು ಜಾಗ ಸುತ್ತಮುತ್ತಲು. ಏನಾದ್ರು ಬೆಳ್ಕೊಂಡಿರುತ್ತೆ ಅಲ್ಲೂ ತಂಪಿರುತ್ತೆ, ಎ ಸಿ ಹಾಕ್ದಂಗೆ ಇರುತ್ತೆ, ಗೊತ್ತಾಯ್ತಾ? ಬಿಸಿಲೇ ಬೀಳಬಾರ್ದು ಬಿಡುಕ್ಕೆ, ಅಂಥ ಕಾಡಲ್ಲಿ ಬೆಳೆಯೋ ಗಿಡ ಇದು, ಮರ. ಸೊ ಈಗ ನಾವೇನು ಮಾಡೋಣ ಅಂದರೆ ಇದಕ್ಕೊಂದು ಸಸ್ಯ ಸಮೂಹ ಮಾಡೋಣ, ನಿನ್ನ ಹತ್ರ ಮಾಡಿಸ್ತೀನಿ. ತರಕಾರಿ ಗಾರ್ಡನ್ ಒಳಗೆ ಇದ್ದಿದ್ರು ಒಳ್ಳೇದು, ಯಾಕೆಂದರೆ ಇದಕ್ಕೆ ಹುಳ ಹೊಡೆಯಲ್ಲ, ಆ ಖಾರದಿಂದ ತಿನ್ನೋ ಯಾವ ಹುಳನೂ ಇಲ್ಲ. ನಮ್ಮ ಹೊಟ್ಟೆಲು ಹುಳ ಕ್ರಿಮಿ ಇದ್ದರೆ ನಾಶ ಮಾಡೋಕ್ಕಿಂತ ಇದನ್ನೆಲ್ಲ ಉಪಯೋಗ ಮಾಡೋದು ಫಸ್ಟು, ಆಲ್ ಸ್ಪೈಸು, ಗೊತ್ತಾಯ್ತಾ? ಸೊ ಒಂದು ಕಡೆಯಿಂದ ತರಕಾರಿ ಗಾರ್ಡನ್ ಇದು ಸ್ಪೈ ಇದು ಕಮ್ಮಿ ಮಾಡುತ್ತೆ, ಏನು ಪೆಸ್ಟ್ ಅಟ್ಯಾಕು. ಸೆಕೆಂಡು ಅಡುಗೆಗೆ ಯೂಸ್ ಮಾಡ್ಬೋದು, ಫ್ರೀ ಮಾರಾಟನೂ ಮಾಡ್ಬೋದು. ಎಲೆ ಕಿತ್ತು ಕ್ಲೀನಾಗಿ ಸಾಕಿಟ್ರೆ ಒಂದಷ್ಟು ಎಲೆ ಟ್ರಿಮ್ ಮಾಡಿ ಹೋಟ್ಲದೆಲ್ಲ ತಗೋತಾರೆ. ಈ ಬಿರಿಯಾನಿ ಮಾಡೋರೆಲ್ಲ ನಿಮ್ಮ ಭಾವನ ಹೋಟ್ಲದೇ ಹೇಳು, ಹಣ ಇದೆ ಅಂತ ಹೇಳಿದ್ರೆ ಕೊಡು ಒಂದು ನಾಲ್ಕು ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಸ್ಮೆಲ್ ಕೊಡುತ್ತೆ, ಕರಿ ಗಿರಿ ಎಲ್ಲದಕ್ಕೂ ಹಾಕ್ತಾರೆ. ಅದು ಅಡ್ಡು ವಾಸನೆ ಇದ್ರೆ ಅದನ್ನು ಮುಚ್ಚಿಬಿಡುತ್ತಿದ್ದು. ಹೋಟ್ಲವ್ರು ಅದಕ್ಕೆ ಮಸಾಲೆ ಜಾಸ್ತಿ ಹಾಕೋದು, ಒಂದು ಚೂಸೂರು ಹಳಸಿದ್ರೆ ಅಂದರೆ ಪರವಾಗಿಲ್ಲ ತಿನ್ಕೊಳ್ಳಿ ತಿನ್ಕೊಳ್ಳಿ, ಒಂದೆರಡು ಎಕ್ಸ್ಟ್ರಾ ಮಸಾಲೆ ಹಾಕ್ರೋ ಅಂತ ಹೇಳಿಬಿಟ್ಟು ಶುಂಠಿ ಗಿಂಟಿ ಹಾಕಿ ಖಾರ ಕೊಟ್ಬಿಟ್ಟು ತಿನ್ನಿಸ್ಬಿಡ್ತಾರೆ. ಎನಿವೆ, ಸೊ ಆ ಕಾರಣದಿಂದ ಒಳ್ಳೆಯದು ತರಕಾರಿ ಗಾರ್ಡನ್ಗೆ, ಉಪಯೋಗಕ್ಕೂ ಬಂತು, ಮಾರಾಟನೂ ಮಾಡ್ಬೋದು. ಆಮೇಲೆ ಇದ್ರ ಸುತ್ತಲೂ ನಾವು ಸಸ್ಯ ಸಮೂಹ ಮಾಡೋದಾದರೆ ಆರ್ಗ್ಯಾನಿಕ್ ಅಲ್ಲ ಇದು, ಏನೇನೋ ತಂದು ಹಾಕೋಂಗಿಲ್ಲ. ನಾವು ತಿನ್ನಕ್ಕೆ ಬರೋ ಐಟಮಿಂದೇ ಸಸ್ಯ ಸಮೂಹ ಮಾಡೋಣ. ಕಿಚನ್ ಗಾರ್ಡನ್ಗೆ ಹಾಕೊಳ್ಳೋದಲ್ಲ ಇದು, ದಕ್ಷಿಣ ಕನ್ನಡದಲ್ಲ ದಪ್ಪಕ್ಕೆ ಎತ್ತರಕ್ಕೆ ಹೋಗ್ಬೋದು, ಇಲ್ಲ ಏನು ಮಾಡಿದ್ರೂ ಅಷ್ಟು ದೊಡ್ಡದೆಲ್ಲ ಆಗಲ್ಲ ಇಲ್ಲಿ, ಸಣ್ಣಕ್ಕೆ ಇರುತ್ತೆ, ಯಾಕೆಂದರೆ ಅದಕ್ಕೆ ಈ ವಾತಾವರಣ ಸೆಟ್ ಆಗಲ್ಲ. ಅದ್ರ ಬದುಕಿಸಿಟ್ಟು ಕೆಳಗಡೆ ಒಂದು ಸಸ್ಯ ಸಮೂಹ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇದಕ್ಕಿಂತ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ತರಕಾರಿ ಗಾರ್ಡನ್ ಆಗಿರೋದ್ರಿಂದ ತರಕಾರಿ ಗಾರ್ಡನಲ್ಲಿ ಫಿಟ್ಟಿನ್ ಆಗುವಂಥದ್ದೇ ಗಿಡಗಳು ತಂದು ಹಾಕಿ ಒಂದು ಮಾಡೋಣ. ಈಗ ಫಸ್ಟ್ ಸ್ಟೆಪ್ ಹೇಳ್ತೀನಿ, ಇಲ್ಲಿ ಏನಿದೆ ಅಂತ ಕೂತ್ಕೊಂಡು ಕ್ಲೀನಾಗಿ ನೋಡು, ಯಾಕೆಂದರೆ ಹಿಂದಿನ ವರ್ಷದ್ದು ಅರ್ಶಿನ ಕೊಂಬಿನೆಲ್ಲ ಒಂದೊಂದು ಪೀಸ್ ಉಳ್ಕೊಂಡು ಅವೆಲ್ಲ ಹುಟ್ಟಿದ್ದಾವೆ, ಇವೆಲ್ಲ ಇರಲಿ, ಕೀಳೋದು ಬೇಡ. ಸೊ ಎದ್ವಾ ತದ ಮಚ್ಚಿ ತೊಗೊಂಡು ಪಟ ಪಟ ಅಂತ ಹೊಡೆದ್ರೆ ಎಲ್ಲರೂ ಸತ್ತು, ಒಳ್ಳೆಯವರು ಕೆಟ್ಟವರು ಎಲ್ಲರೂ ಸತ್ತು ಹೋಗ್ತಾರೆ. ನಮಗೆ ಬ್ಯಾಡ್ದಿದ್ದು ಮಾತ್ರ ಸೆಲೆಕ್ಟಿವಾಗಿ ತೆಗಿಬೇಕು, ಸೆಲೆಕ್ಟಿವಾಗಿ ತೆಗಿಬಹುದಾಗಿರುವಂಥದ್ದು ಯಾವುದು? ಇದು ಮಿಲ್ಕ್ ವೀಡ್ ಅಂತ ನೋಡಿ, ಇಲ್ಲಿ ಹಾಲು ಬಿಡ್ತಾ ಇದೆ, ಕಾಣುತ್ತಾ? ಮಿಲ್ಕ್ ಅಂದರೆ ಏನು? ಹಾಲು. ವೀಡ್ ಅಂದರೆ
ಕಳೆ, ವೀಡ್ WEED ಅಂದರೆ ಕಳೆ, ಉಪಯೋಗಕ್ಕೆ ಇಲ್ಲದಿದ್ದು. ಇದು ಮಿಲ್ಕ್ ವೀಡ್ ಅಂತ, ಇದನ್ನು ತೆಗಿಬೋದು. ಹಾಂ, ಅದೇನೋ ಉಪಯೋಗ ಇದೆ. ಈ ತರಕಾರಿ ಗಾರ್ಡನ್ ನಮಗೆ ಬ್ಯಾಡ ಆದರೆ, ಹಾಂ, ಅದಕ್ಕೋಸ್ಕರ ಇದನ್ನೊಂದು ತೆಗಿ. ಅರಿಶಿನ ಕೊಂಬು ಉಟ್ಕೊಂಡಿದ್ದೆ ನೋಡು, ಇವೆಲ್ಲ ಸಣ್ಣ ಮಕ್ಕಳು, ಶಿಶು. ಸೊ ಅವೆಲ್ಲ ಹಂಗೆ ಬಿಡು, ಮೆಟ್ಟು ಬೇಡ. ಕೆಲಸ ಮಾಡ್ತಾ ಹಿಂಗೆ ಹಿಂಗೆ ಮೆಟ್ಟಿದ್ರೆ ಅಲ್ಲೇ ಸತ್ತೋಯ್ತು ಅದೆಲ್ಲ. ಎಲ್ಲರೂ ಬದುಕೊಳ್ಳಿ, ಸೈಡಲ್ಲಿ ಕೂತ್ಕೊಂಡು ಒಂದೊಂದೇ ಹೆಕ್ಕಿ ತೆಗಿ. ಒಟ್ಟು ಇಟ್ಟು ಅಷ್ಟಾದಮೇಲೆ ನಾವೇ ಡಿಸ್ಕಷನ್ ಮಾಡಿ 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 ಮುಂದುವರ್ಸೋಣ. ಇಷ್ಟಾಗಲ ಒಂದು 2 ಅಡಿ ಆ ಕಡೆ ಈ ಕಡೆ ಸುತ್ತಲೂ ಒಂದು ರೌಂಡ್ ಮಾಡಿಬಿಟ್ಟು ಅದ್ರಲ್ಲಿ ಉಪಯೋಗ ಬರುವಂಥ ಗಿಡಗಳೆಲ್ಲ ತುಂಬಿಸ್ಕೊಂಬಿಟ್ರೆ ಅವರೇ ಬರ್ತಾರೆ. ಇದಕ್ಕೂ ತಂಪಾಗುತ್ತೆ, ನೀರು ಅವಶ್ಯಕತೆಯೂ ಕಮ್ಮಿ ಆಗುತ್ತೆ, ಮಳೆ ಬಂದಿದ್ದ ನೀರನ್ನು ಹಿಡಿದಿಟ್ಕೊಳ್ಳುತ್ತೆ, ಮೇಲ್ಗಡೆನೂ ಚೆನ್ನಾಗುತ್ತೆ. ಇದನ್ನು ತಿನ್ಬೋದು ಕೊನೆಗೆ ಒಂದು ದಿವಸ. ಸೊ ಎಷ್ಟು ಹಕ್ಕಿ ಹೊಡೆದ್ವಿ ಒಂದು ಕಲ್ಲಲ್ಲಿ? ಹಾಂ, ಲೆಕ್ಕ ಮಾಡೋಕ್ಕೆ ಶುರು ಮಾಡು. ಈ ಅಗ್ರಿಕಲ್ಚರು ಆರ್ಗ್ಯಾನಿಕಲ್ಲೆಲ್ಲ ನಾವು ಸಂಪಾದನೆ ಕೈಯಲ್ಲಿ ದುಡ್ಡು ಉಳಿಬೇಕು ಅಂತಿದ್ರೆ ಒಂದೊಂದು ಕಲ್ಲಲ್ಲಿ 4-5 ಹಕ್ಕಿ ಹೊಡೆದ್ರೆ ಮಾತ್ರ ಸಾಧ್ಯ. ಗೊತ್ತಾಯ್ತಾ? ಒಂದು ಕಲ್ಲು ಬಿಸಾಕ್ತೀನಿ, ಒಂದೇ ಒಂದು ಹಕ್ಕಿ ಬಂದರೂ ಬರ್ಬೋದು ಅಂತಿದ್ರೆ ಫ್ಯಾಮಿಲಿ ಸಾಕೋಕ್ಕಾಗಲ್ಲ, ನಿನ್ನ ಹೊಟ್ಟೆ ನೋಡ್ಕೋಬೋದು ಅಷ್ಟೇ. 4 ಜನರಿಗೆ ನಾವು ಊಟ ಹಾಕಬೇಕು, ಕೈಯಲ್ಲೂ ಸ್ವಲ್ಪ ಖರ್ಚಿಗೆ ದುಡ್ಡಿರಬೇಕು, ಅದು ಇದು ಎಲ್ಲ ಇದ್ದರೆ ಉದ್ದೇಶ. ಈ ಥರ ಎಲ್ಲ ಮಾಡಬೇಕಾಗುತ್ತೆ. ಗಾಟ್ ಇಟ್? ಹಾಂ. ಸೊ ಇಲ್ಲಿನ ಪ್ಲ್ಯಾನ್ ಏನಂದರೆ ಒಂದು ಸಸ್ಯ ಸಮೂಹ ಏನಂದರೆ ತಿನ್ನಕ್ಕೆ ಬರುವ ಐಟಮಿಂದ ಮಾತ್ರ ಸಸ್ಯ ಸಮೂಹ. ಅರ್ಥ ಆಯ್ತಾ? ಹ್ಞೂ.